ಸಿಗೋಗೋಣ. ಎಸ್, ಸದನದಲ್ಲಿ ಇವತ್ತು ಸಾಕಷ್ಟು ಚರ್ಚೆ ಆಯಿತು. ರಾಜ್ಯಪಾಲರ ವಂದನಾ ನಿರ್ಧಾರದ ಮೇಲೆ ಸಾಕಷ್ಟು ಶಾಸಕರು ಮಾತನಾಡಿದರು. ಈ ವೇಳೆ ಶಾಸಕ ಶಿವಲಿಂಗೇಗೌಡ ಹಾಗೂ ಮಾಜಿ DCM ಅಶ್ವಥ್ ನಾರಾಯಣ ನಡುವೆ ಸಿಕ್ಕಾಪಟ್ಟೆ ಒಂದು ರೀತಿ ವಾಕ್ಸಮರ ವಾಗ್ಯುದ್ಧವೇ ನಡೆದೋಯಿತು. ಇಂಥ ಟೈಮಲ್ಲಿ ಮಧ್ಯಪ್ರವೇಶ ಮಾಡಿದಂಥ CM ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ರು. ಅದೇನಪ್ಪ ಅಂದರೆ, ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಯಾರಿಗೆ, ಅಶ್ವಥ್ ನಾರಾಯಣಗೆ. ಈ ಒಂದು ಹೇಳಿಕೆ ಸಾಕಷ್ಟು ವಾಗ್ವಾದಕ್ಕೆ ಕಾರಣ ಆಯಿತು ಸೆಷನ್ನಲ್ಲಿ. ಏನಪ್ಪ ಅಂದರೆ, ಶಾಸಕ ಶಿವಲಿಂಗೇಗೌಡ ಮತ್ತು ಅಶ್ವಥ್ ನಾರಾಯಣ ನಡುವೆ ಮಾತಿನ ಚಕಮಕಿ ಆಗ್ತಾಯಿತ್ತು. ಶಿವಲಿಂಗೇಗೌಡ ಮಾತಾಡ್ತಾ ಇದ್ದರೆ ಅಶ್ವಥ್ ನಾರಾಯಣ ಪದೇ ಪದೇ ಎದ್ದು ಡಿಸ್ಟರ್ಬ್ ಮಾಡೋ ಥರ ಮಾತನಾಡ್ತಾ ಇದ್ರು ಅಂತ. ಆಗ ಮಧ್ಯಪ್ರವೇಶ ಮಾಡಿದ CM ಸಿದ್ದರಾಮಯ್ಯ, ನೀವು ಹಿರಿಯ ಸಚಿವರಿದ್ದೀರಾ, DCM ಆಗಿದ್ದಂಥವ್ರು, ಮಂತ್ರಿ ಆಗಿದ್ದಂಥವ್ರು, ಬೇರೆಯವ್ರು ಮಾತನಾಡಬೇಕಾದ್ರೆ ಅವಕಾಶ ಕೊಡಬೇಕು, ನಿಮ್ಮ ಮಾತುಗಳು ಏನಾದರೂ ಇದ್ದರೆ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಬೇಕು ಅಂತ ಅಶ್ವಥ್ ನಾರಾಯಣಗೆ ಹೇಳಿದರು. ಇದಕ್ಕೆ ಪ್ರತಿಯಾಗಿ ನಾವು ವಿಷಯಾಂತರ ಮಾಡಿದಾಗ ಮಾತ್ರ ಮಾತಾಡ್ತೀವಿ, ಆಗ ಅವರು ಮಾತಾಡಿ ಸುಮ್ಮನೆ ಇರಬೇಕಾ, ವಿಷಯಾಂತರ ಏನೋ ಮಾತಾಡಿ ಸುಮ್ಮನೆ ಇರಬೇಕಾ ನಾವು ಅಂತ ಅಶ್ವಥ್ ನಾರಾಯಣ ತಿರುಗೇಟು ಕೊಟ್ಟರು. ಈ ವೇಳೆ ಸಿಟ್ಟಿಗೆದ್ದಂತಹ CM ಸಿದ್ದರಾಮಯ್ಯನವರು, ಪ್ಲೀಸ್ ಡೋಂಟ್ ಅಲೋ ಇನ್ ಟು ಸ್ಪೀಕ್ ಅಂತ ಜೋರಾಗಿ ಸ್ಪೀಕರ್ಗೆ ಮನವಿ ಮಾಡಿದರು. ಇದಕ್ಕೆ ಶಾಸಕ CC ಪಾಟೀಲ್ ಆಕ್ಷೇಪವನ್ನು ವ್ಯಕ್ತಪಡಿಸಿ, CM ಸಿದ್ದರಾಮಯ್ಯನವರು ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ದಾರೆ, ಇದು ಸಂಸದೀಯ ಏನೋ, ಇದಕ್ಕೆ ಅವಕಾಶ ಕೊಡಬಾರ್ದು, ಈ ಪದವನ್ನು ತೆಗಿಬೇಕು ಕಡತದಿಂದ ಅಂತ ಆಗ್ರಹ ಮಾಡಿದ್ರು. ಆಗ ಮತ್ತೆ ರೊಚ್ಚಿಗೆದ್ದ ಸಿದ್ದರಾಮಯ್ಯನವರು, ಇದೇನು ಅಸಂವಿಧಾನದ ಪದನ, ಅಸಂವಿಧಾನ ಸಂಸದೀಯ ಪದನ, ನಾನೇನು ಸೂಚನೆ ಕೊಟ್ಟಿಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ದೀನಿ, ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ದೀನಿ ಅಂತ ಸಮರ್ಥನೆ ಮಾಡಿಕೊಂಡ್ರು. ಈ ವೇಳೆ ಮತ್ತೆ ಎದ್ದಿದ್ದಂತಹ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು, ಸರಿ ಸಿದ್ದರಾಮಯ್ಯನವರೇ, ನೀವು ಅಂದರೆ ಏನು ಬೇಕಾದರೂ ಮಾತಾಡಿ ಅದಕ್ಕೆ ಪ್ಲೀಸ್ ಅಂತ ಸೇರಿಸಿದ್ರೆ ಸರಿನಾ, ಪ್ಲೀಸ್ ಕಿಲ್ ಹಿಮ್ ಅಂತ ಹೇಳ್ಬೋದಾ ನಾವಾಗಿದ್ರೆ ಅನ್ನೋ ಥರ ಮಾತಾಡಿದ್ರು. ಸಾಕಷ್ಟು ಚರ್ಚೆ ಆಯಿತು. ಅಂದರೆ ಏನೇ ಮಾತಾಡಿದ್ರು ಅದರ ಪದಕ್ಕೆ ಮುಂಚೆ ಪ್ಲೀಸ್ ಅಂತ ಸೇರಿಸ್ಬಿಟ್ರೆ ಅದು ಸರಿ ಹೋಗುತ್ತಾ, ಅದು ರಿಕ್ವೆಸ್ಟ್ ಆಗ್ಬಿಡುತ್ತಾ, ಪ್ಲೀಸ್ ಕಿಲ್ಲಿಮ್ ಅಂತ ನಾವು ಕರಿಬಹುದಾ ಅಂತ ಟಾಂಗ್ ಕೊಟ್ಟರು. ಸೊ ಅವಾಗ ಮತ್ತೆ ಚರ್ಚೆ ಶುರುವಾಯಿತು. ಒಟ್ಟಿನಲ್ಲಿ ಸದ್ಯಕ್ಕೆ ಎಲ್ಲ ಕೂತು ಅದಾದಮೇಲೆ ಎಲ್ಲವೂ ಆಯಿತು. ಒಟ್ಟಿನಲ್ಲಿ ಇಡೀ ಸೆಷನ್ನಲ್ಲಿ ಬೆಳಗ್ಗೆ ಅಶ್ವಥ್ ನಾರಾಯಣ ವರ್ಸಸ್ ಶಿವಲಿಂಗೇಗೌಡ ಸಾಕಷ್ಟು ಚರ್ಚೆ ಆಯಿತು. ಅಶ್ವಥ್ ನಾರಾಯಣ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಸೆಷನಲ್ಲಿ, ಎಲ್ಲದಕ್ಕೂ ಕೂಡ ಒಂದು ರೀತಿ ತಿರುಗಡನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ನೋಡಬೇಕು ಅಶ್ವಥ್ ನಾರಾಯಣ ವಿಪಕ್ಷ ನಾಯಕ ಆಗಬಹುದಾ ಅಂತ. ಎಸ್, ಇನ್ನು ಮುನ್ಸುದಿಗೆ ಹೋಗೋಣ.